ಜೀನಿ ಸಿರಿಧಾನ್ಯಗಳ ಮಿಶ್ರಣ. ಸಿರಿಧಾನ್ಯಗಳ ಸಿರಿ ಜೀನಿ ಉಪಯೋಗಿಸಿದರೆ ಬಿಪಿ ಶುಗರ್ ನಾರ್ಮಲ್ಗೆ ಬರುತ್ತದೆ. ಸುಸ್ತು ನಿಶಕ್ತಿಗೆ ಒಂದೇ ಪರಿಹಾರ ಜೀನಿ. ನೀವು ಗ್ಯಾಸ್ಟ್ರಿಕ್ನಿಂದ ಬಳಲುತ್ತಿದ್ದೀರಾ? ಎಲ್ಲಿದೆ ರಾಮಬಾಣ? ಜೀನಿ ಹಳ್ಳಿಯ ಬೀಸು ಕಲ್ಲಿನಿಂದ ಸಿದ್ಧಗೊಳಿಸಿದ ಜೀನಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಸೇವಿಸಿ ಆರೋಗ್ಯವಂತರಾಗಿ. ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಇದು ಮಾಡೋ ವಿಧಾನ ಹೇಗೆ ಅಂದ್ರೆ, ಕೆಲವೊಂದು ಜನ ರಾಸಾಯನಿಕ ಮುಕ್ತ ನಮ್ಮ ಪ್ರಾಡಕ್ಟ್ ಇದು, ಯಾವುದೇ ಕೆಮಿಕಲ್ ಬಳಸ್ದಂಗೆ, ಯಾವುದು ಒಂದು ಪರ್ಸೆಂಟ್ ಕೆಮಿಕಲ್ ಬಳಸ್ದಂಗೆ ತಯಾರು ಮಾಡಿರ್ತೀವಿ ಪ್ರಾಡಕ್ಟ್ನ. ಇದರಿಂದ ಏನೇನು ಇದರಲ್ಲಿ ಏನೇ ವಿರುದ್ಧ ವಿಶೇಷ ಅಂತಂದರೆ, ಪ್ರತಿಯೊಂದು ನಾವು ತಿನ್ನೋ ವಸ್ತುಗಳು, ಕೊರಲೆ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಎಲ್ಲ ಸಿರಿಧಾನ್ಯ ನವಧಾನ್ಯಗಳೆಲ್ಲ ತಂದುಬಿಟ್ಟು ನಾವು ಓನಾಗಿ ನಾವೇ ಮಿಲ್ಗೆ ಹಾಕ್ಬಿಟ್ಟು ಅವನ್ನ ಪ್ರತಿಯೊಂದು ಧಾನ್ಯನೂ ನೆನಹಾಕಿ ನೆರಳಲ್ಲಿ ಒಣಗಿಸಿ, ಅಂದರೆ ನೀರಲ್ಲಿ ನೆನಹಾಕ್ಬಿಟ್ಟು ನೆರಳಲ್ಲಿ ಒಣಗಿಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ. ವಿಶೇಷ ಯಾವುದೇ ಮಿಷಿನರಿ ಬಳಸೋದಿಲ್ಲ, ಮಣ್ಣಿನ ಮಡಿಕೆಯಲ್ಲಿ ಉರಿದ್ಬಿಟ್ಟು ಮಣ್ಣಿನ ಮಡಿಕೆಯಲ್ಲಿ ಉರಿದ್ಬಿಟ್ಟು ಪೌಡ್ರ್ ಮಾಡಿ ಇದನ್ನು ಪ್ಯಾಕಿಂಗ್ ನ್ಯಾಚುರಲಾಗೇ ಪ್ಯಾಕಿಂಗು, ಇದಕ್ಕೆ ಯಾವುದೇ ಕೆಮಿಕಲ್ ತುಂಬಲ್ಲ, ನ್ಯಾಚುರಲಾಗಿ ಪ್ಯಾಕ್ ಮಾಡ್ತೀವಿ. ಪ್ರತಿಯೊಂದು ಮಾಡೋ ವಿಧಾನ ಸಮೇತನೂ ತೋರಿಸ್ತೀವಿ ಸರ್. ನಾವು ಬನ್ನಿ, ನಾವು ಯಾವ ರೀತಿ ಮಾಡ್ತೀವಿ ನೋಡಿ. ಪ್ರತಿಯೊಂದು ಧಾನ್ಯನ ಫಸ್ಟು ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ. ಉರಿದ್ಬಿಟ್ಟು ಇದನ್ನು ಈ ಬಟ್ಟೆ ಮೇಲೆ ಆರಿಸ್ತೀವಿ, ಯಾಕೆಂದರೆ ಉರಿದ ಮೇಲೆ ಇದು ಬಿಸಿ ಇರುತ್ತೆ ಸರ್. ಪ್ರತಿಯೊಂದೂ ಬಟ್ಟೆ ಮೇಲೆ ಆರಿಸ್ಬಿಟ್ಟು ನೋಡಿ, ಯಾವುದೇ ಕೆಮಿಕಲ್ ಇಲ್ದಂಗೆ, ಪೂರ್ತಿ ಯಾವುದು ಕೆಮಿಕಲ್ ಇಲ್ದಂಗೆ ನಾವು ಪ್ಯಾಕಿಂಗು ಸರ್. ಅಂದರೆ ಯಾವುದು ಕೆಮಿಕಲ್ ತುಂಬಿದಂಗೆ ನೇರವಾಗಿ ಜನಗಳಿಂದಲೇ ಜರಡಿ ಇಡ್ತೀವಿ, ಅದನ್ನು ಪ್ಯಾಕಿಂಗು ಸಮೇತ ಯಾವುದೇ ಕೆಮಿಕಲ್ ಇಲ್ದಂಗೆ ಮಾಡ್ತೀವಿ.